ಮದುವೆ ಮನೆ ಊಟದಲ್ಲಿ ಬಡಿಸೋವಂಥ ರಸಂ ಮನೆಯಲ್ಲೇ ಮಾಡ್ಕೋಬೇಕು ಅಂದರೆ ಈ ಥರ ತುಂಬ ಸುಲಭವಾಗಿ ಮಾಡ್ಕೊಬೋದು. ಹೆಲೋ ವೀವರ್ಸ್, ವೆಲ್ಕಮ್ ಟು ಸಂಸ್ಕೃತಿ ಕಿಚನ್. ಈಗ ನಾವು ಕಲ್ಯಾಣ ರಸಂ ಮಾಡೋಣ, ಬನ್ನಿ. ಮೊದಲಿಗೆ ನಾನು ಒಂದು 7-8 ಬೆಳ್ಳುಳ್ಳಿ ಎಸಳು, ಹಾಗೆ 1/4 ಟೀಸ್ಪೂನಷ್ಟು ಕಾಳುಮೆಣಸು, ಹಾಗೆ ಒಂದು 1/4 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಜಜ್ಕೊತಾ ಇದ್ದೀನಿ. ನೋಡಿ, ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಟೀಸ್ಪೂನಷ್ಟು ಸಾಸಿವೆ, 1/4 ಟೀಸ್ಪೂನಷ್ಟು ಅರಶಿನ ಪುಡಿ, ಹಾಗೂ 4-5 ಒಣಗಿದ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 3 ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. 2 ನಿಮಿಷ ಆಗಿದೆ ಇವಾಗ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ. ನಂತರ ಇದಕ್ಕೆ ನಾನು 1 ಕಪ್ಪು ತೊಗರಿಬೇಳೆನ 1.5 ಕಪ್ ನೀರು ಹಾಕಿ ಒಂದು ಸ್ವಲ್ಪ ಅರಶಿನ ಹಾಕಿ ಬೇಯಿಸ್ಕೊಂಡು ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಕಪ್ಪಷ್ಟು ಹುಣಸೆ ಹಣ್ಣಿನ ನೀರು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಕಪ್ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಜಜ್ಕೊಂಡಿರೋ ಕಾಳುಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಬೇಕು. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಕಟ್ಟಿ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ 1 ಕುದಿ ಬರೆಸ್ಬೇಕು. ನೋಡಿ, ರಸಂ ಕುದೀತಾ ಇದೆ ಇವಾಗ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಇಂಗು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕಲ್ಯಾಣ ರಸಂ ರೆಡಿಯಾಗಿದೆ. ಇದನ್ನು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.